ಇಂದಿನ ವಿಡಿಯೋದಲ್ಲಿ ಪಾವ್ ಭಾಜಿ ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಂಡು ಹೇಳಿ ತೋರಿಸ್ತಾ ಇದ್ದೆ. ಪಾವ್ ಭಾಜಿ ಮಾಡಲು ಮೊದಲಿಗೆ ಪಾವು, ಬೇಯಿಸಿದ ಆಲೂಗಡ್ಡೆ, ಪಾವ್ ಭಾಜಿ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೆಟೊ. ಮೊದಲಿಗೆ ಪಾವಿಗೆ ಭಾಜಿ ಮಾಡ್ತೆ, ಅದಕ್ಕಾಗಿ ಟೊಮೆಟೊ ಹಣ್ಣನ್ನು ಪೇಸ್ಟ್ ಮಾಡ್ಕೊಬರ. ನಾನು ಇದನ್ನು ಕಟ್ ಮಾಡಿ ಪೇಸ್ಟ್ ಮಾಡ್ಕೊಬತ್ತೆ. ಟೊಮೆಟೊನ ಕಟ್ ಮಾಡಿ ಪೇಸ್ಟ್ ಮಾಡ್ಕೊಬಂದೆ. ಹಿಂಗೆ ಪೇಸ್ಟ್ ಆಯಿತು. ಇದಕ್ಕೆ ನೀರು ಹಾಕೊಲಿಲ್ಲ, ಹಾಗೆ ಟೊಮೆಟೊ ಹಣ್ಣು ಪೇಸ್ಟ್ ಮಾಡ್ಕೊಬರ. ಮತ್ತು ಒಂದು ನೀರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಭಾಜಿ ಮಾಡಲು ಸ್ಟಾರ್ಟ್ ಮಾಡ್ತೆ. ಈಗ ಮೊದಲಿಗೆ ನಾನು ಬಂಡಿ ಇಟ್ಟಿದ್ದೆ. ಬಂಡಿ ಸ್ವಲ್ಪ ಬಿಸಿಯಾದ ನಂತರ ಒಂದು ಅರ್ಧ ಚಮಚದಷ್ಟು ಬೆಣ್ಣೆ ಹಾಕ್ತಾ ಇದ್ದೆ. ಬೆಣ್ಣೆ ಕರಗಲಿ, ನಾ ಇಲ್ಲಿ ಎಣ್ಣೆ ಮತ್ತು ಬೆಣ್ಣೆ ಎರಡು ಉಪಯೋಗಿಸ್ತಾ ಇದ್ದೇನೆ. ಈಗ ಬೆಣ್ಣೆ ಬೇಕಾದರೂ ಉಪಯೋಗಿಸ್ಕೊಳ್ಳೋಕ್ಕೂ. ಬೆಣ್ಣೆ ಕರಗಿ ಕೂಡಲೇ ನಾ ಇಲ್ಲಿ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೆ. ಬಿಸಿಯಾದ ಕೂಡಲೇ ಕಟ್ ಮಾಡಿಟ್ಟು ಈರುಳ್ಳಿ ಹಾಕ್ತಿದ್ದೆ. ಈರುಳ್ಳಿ ಸ್ವಲ್ಪ ಬೇಯ ಗೋಲ್ಡನ್ ಬ್ರೌನ್ ಕಲರ್ ಆಗ. ಈಗ ಈರುಳ್ಳಿ ಗೋಲ್ಡನ್ ಕಲರ್ ಆಯಿತು. ಇದಕ್ಕೆ ಟೊಮೆಟೊ ಪೇಸ್ಟ್ ಹಾಕ್ತೆ. ಟೊಮೆಟೊ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗ, ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳೆ. ಇದು ಹಸಿ ವಾಸನೆ ಎಲ್ಲ ಹೋಗಲಿ ಟೊಮೆಟೊ ಹಣ್ಣಿದು. ಟೊಮೆಟೊ ಹಣ್ಣು ಪೇಸ್ಟ್ ಜೊತೆಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೆ. ಇದು ಸ್ವಲ್ಪ ಹುರಿಲಿ. ಮತ್ತು ಇದ್ರ ಜೊತೆಯಲ್ಲೇ ಉಪ್ಪು ಆ್ಯಡ್ ಮಾಡ್ತಾ ಇದ್ದೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಮತ್ತು ಪಾವ್ ಭಾಜಿ ಮಸಾಲ ಹಾಕ್ತಾ ಇದ್ದೆ. ಈಗ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಕ್ಕು. ನಾನು ಇಲ್ಲಿ ಒಂದೂವರೆ ಚಮಚದಷ್ಟು ಹಾಕ್ತಾ ಇದ್ದೆ. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೆ. ಇದು ಮಸಾಲೆ ಗಟ್ಟಿಯಾಯಿತು, ಹಾಗಾಗಿ ಸ್ವಲ್ಪ ನೀರು ಹಾಕ್ತಾ ಇದ್ದೆ. ಈಗ ನಾನು ಮೊದಲೇ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡು ಸಿಪ್ಪೆ ತೆಗೆದ್ದೆ. ಇದನ್ನು ಇದರ ಸ್ನ್ಯಾಶ್ ಮಾಡಿ ಹಾಕ್ತಾ ಇದ್ದೆ. ಆಲೂಗಡ್ಡೆ ಹಾಕಿದ್ಮೇಲೆ ಒಂದು 5 ನಿಮಿಷ ಬೇಯಿಸು. ಆಲೂಗಡ್ಡೆಗೆ ಮಸಾಲೆ ಎಲ್ಲ ಹಿಡಿಯೋ, ಒಂದು 5 ನಿಮಿಷ ಇರಲಿ ಸಣ್ಣ ಉರಿಯಲ್ಲಿರ. ಈಗ ಭಾಜಿ ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಈಗ ಒಂಚೂರು ಕೈ ಆಡಿಸಿದ್ರೆ ಭಾಜಿ ರೆಡಿ ಆಯಿತು. ಈಗ ಭಾಜಿ ರೆಡಿ ಆಯಿತು. ಭಾಜಿಗೆ ಪಾವನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ತಾ ಇದ್ದೆ. ಈಗ ತುಪ್ಪ ಹಾಕ್ತಾ ಇದ್ದೆ. ಎರಡು ಕಡೆನೂ ಆ ತುಪ್ಪದಲ್ಲಿ ಬೇಯಿಸ. ಸ್ವಲ್ಪ ಗರಿ ಗರಿ ಆದರೆ ಚಲೋ ಆಗ್ತು.
ನೀವು ಮನೆಯಲ್ಲಿ ಒಮ್ಮೆ ಪಾವ್ ಬಾಜಿ ಟ್ರೈ ಮಾಡಿ, ಹೇಗಿದ್ದು ಹೇಳಿ. ಈಗ ಒಂದು ಕಡೆ ರೀ ಫ್ರೈ ಆಯಿತು, ಇನ್ನೊಂದು ಕಡೆ ಫ್ರೈ ಮಾಡ್ತಾಯಿದ್ದೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈಗ ಪಾವ್ ಬಾಜಿ ರೆಡಿ ಆಯಿತು. ಬಾಜಿ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಸರ್ವ್ ಮಾಡಿದ್ರೆ ರುಚಿಯಾಗಿರುತ್ತೆ.